ಸ್ವಾಗತ ನಾನು ಮಂಜುನಾಥ್ ದಾವಣಗೆರೆ ಇನ್ನು ಸುದ್ದಿ ಆರಂಭದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಶೋಕ್ ನಗರ ಪೊಲೀಸರ ಕಾರ್ಯಾಚರಣೆಯಿಂದ ಬೆಂಗಳೂರಿನಲ್ಲಿ ನಕಲಿ ಸಿಬಿಐ ಅಧಿಕಾರಿ ಬಂಧನವಾಗಿರುವಂತ ಸಯ್ಯದ್ ಅಸೀಂ ಬಂಧಿತ ಆರೋಪಿ ಎಂಬ ಮಾಹಿತಿ ಲಭ್ಯವಾಗಿದೆ ಭ್ರಷ್ಟಾಚಾರ ಮಾಡಿದ್ದೀರಿ ಅಂತ ಬೆದರಿಸುತ್ತಿದ್ದ ಆರೋಪಿ ಸಿಬಿಐ ಅಧಿಕಾರಿಗಳಿಂದ ಹಣ ವಸೂಲಿ ಮಾಡ್ತಾ ಇದ್ದ ಇತರ ರಾಜ್ಯದ ಸಿಬಿಐ ಅಧಿಕಾರಿಗಳನ್ನ ಈತ ಬೆದರಿಸ್ತಾ ಇದ್ದ ಇಂತಹ ಒಬ್ಬ ಆರೋಪಿಯನ್ನ ಈಗಾಗಲೇ ಪೊಲೀಸರು ಬಂಧಿಸಿರುವಂತದ್ದು ಅದರಲ್ಲಿ ನಮ್ಮ ಬೆಂಗಳೂರಿನ ಪೊಲೀಸರು ಬಂಧನ ಮಾಡಿರುವಂತದ್ದು ಬೆಂಗಳೂರಿನಲ್ಲಿ ನಕಲಿ ಸಿಬಿಐ ಅಧಿಕಾರಿ ಬಂಧನವಾಗಿದೆ ಸೈಯದ್ ಆಸಿಮ್ ಬಂಧಿತ ಆರೋಪಿ ಭ್ರಷ್ಟಾಚಾರ ಮಾಡಿದ್ದೀರಿ ಅಂತ ಇತರೆ ರಾಜ್ಯದ ಸಿಬಿಐ ಅಧಿಕಾರಿಗಳನ್ನ ಬೆದರಿಸ್ತಾ ಇದ್ದ ಅವರಿಂದ ಹಣವನ್ನ ವಸೂಲಿ ಮಾಡ್ತಾ ಇದ್ದ ನೀವೀಗ ಫೋಟೋದಲ್ಲಿ ಕೂಡ ನೋಡ್ತಾ ಇದ್ದೀರಿ ಆತನ ಹೆಸರು ಸೈಯದ್ ಆಸಿಮ್ ಆಸಿಮ್ ಅಂತ ಆತ ಬಂಧಿತ ಆರೋಪಿ ಬೆಂಗಳೂರಿನಲ್ಲಿ ನಕಲಿ ಸಿಬಿಐ ಅಧಿಕಾರಿಯನ್ನ ಬಂಧನ ಮಾಡಿರುವಂಥದ್ದು ಸಿಬಿಐ ಅಧಿಕಾರಿಗಳಿಂದ ಹಣ ವಸೂಲಿ ಮಾಡ್ತಾ ಇದ್ದ ಇತರ ರಾಜ್ಯದ ಸಿಬಿಐ ಅಧಿಕಾರಿಗಳನ್ನ ಈತ ಇದ್ದ ಪ್ರಮುಖವಾಗಿ ಸಿಬಿಐ ಅಧಿಕಾರಿಗಳಿಗೆ ನೀವು ಭ್ರಷ್ಟಾಚಾರವನ್ನು ಮಾಡಿದ್ದೀರಿ ಅಂತ ಹೆದರಿಸಿ ಅವರ ವಿರುದ್ಧ ತನಿಖೆಯನ್ನು ಮಾಡ್ತೀವಿ ಅಂತ ಹೆದರಿಸಿ ಅವರಿಂದ ಹಣವನ್ನು ಪಡೆದು ವಂಚನೆ ಮಾಡ್ತಾ ಇದ್ದ ಈ ವಂಚಕನನ್ನ ಈಗ ಬೆಂಗಳೂರಿನಲ್ಲಿ ಬಂಧನ ಮಾಡಲಾಗಿದೆ ಅಶೋಕನಗರ ಪೊಲೀಸರ ಕಾರ್ಯಾಚರಣೆಯಿಂದ ಬೆಂಗಳೂರಿನಲ್ಲಿ ನಕಲಿ ಸಿಬಿಐ ಅಧಿಕಾರಿ ಬಂಧನವಾಗಿರುವಂಥದ್ದು ಸೈಯದ್ ಆಸೀಂ ಬಂಧಿತ ಆರೋಪಿ ಭ್ರಷ್ಟಾಚಾರ ಮಾಡಿದ್ದೀರಿ ಅಂತ ಇತರೆ ರಾಜ್ಯದ ಸಿಬಿಐ ಅಧಿಕಾರಿಗಳನ್ನ ಬೆದರಿಸ್ತಾ ಇದ್ದ ಅವರಿಂದ ಹಣವನ್ನ ವಸೂಲಿ ಮಾಡ್ತಾ ಇದ್ದ ಹೀಗೆ ಸಿಬಿಐ ಅಧಿಕಾರಿಗಳ ಪಾಲಿಗೆ ಕಂಟಕ ಪ್ರಾಯವಾಗಿ ಈತಾ ಇದ್ದ ಈತನನ್ನ ಬೆಂಗಳೂರಿನಲ್ಲಿ ಅಶೋಕ್ ನಗರ ಪೊಲೀಸರು ಬಂಧಿಸಿರುವಂತದ್ದು ಕಾರ್ಯಾಚರಣೆ ಮೂಲಕ ಈ ಕುಖ್ಯಾತ ಕಳ್ಳನನ್ನ ಈಗ ಬಂಧಿಸಿರುವಂತದ್ದು ಸೈಯದ್ ಆಸಿಮ್ ಬಂಧಿತ ಆರೋಪಿ ನೀವೀಗ ಫೋಟೋದಲ್ಲಿ ಕೂಡ ಆ ವ್ಯಕ್ತಿಯನ್ನ ನೋಡ್ತಾ ಇದ್ದೀರಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಆರ್ಯ ಬೆಂಗಳೂರಿನಲ್ಲಿ ನಕಲಿ ಸಿಬಿಐ ಅಧಿಕಾರಿ ಬಂಧನವಾಗಿರುವಂಥದ್ದು ಹೇಗೆ ಕಾರ್ಯಾಚರಣೆ ಮಾಡಿ ಈ ಆರೋಪಿಯನ್ನ ಬಂಧಿಸಿದ್ರು ಅಂತ ಹಾ ಮಂಜುನಾಥ್ ಅಂದ್ರೆ ಬೆಂಗಳೂರಿನ ಜಾನ್ಸನ್ ಮಾರ್ಕೆಟ್ ನ ನಿವಾಸಿಯಾಗಿರುವಂತಹ ಮೊಹಮ್ಮದ್ ಎಂಬ ಸೈಯದ್ ಅಸೀಮ್ ಎಂಬುವಂತಹ ವ್ಯಕ್ತಿ ಏನು ಕಳೆದ ಹಲವು ದಿನಗಳಿಂದಲೂ ಸಹ ಅಷ್ಟೇ ತಾನೊಬ್ಬ ಸಿಬಿಐ ಅಧಿಕಾರಿಗಂತ ಹೇಳ್ಕೊಂಡು ಸಿಬಿಐ ಅಧಿಕಾರಿಗಳಿಗೆ ಏನು ಫೋನ್ ಕರೆ ಕೂಡ ಮಾಡ್ತಿದ್ದ ಹೀಗೆ ಫೋನ್ ಕರೆ ಮಾಡಿದಂತಹ ಆರೋಪಿ ಏನಿದೆ ಈತನು ಕೂಡ ಅಷ್ಟೇ ಆ ಒಂದು ಅಧಿಕಾರಿಗಳಿಗೆ ಒಂದು ರೀತಿ ಅಂತ ಬೆದರಿಕೆ ಕೂಡ ಆಗ್ತಿದ್ದ ಅಂದ್ರೆ ನೀವು ಏನು ಭ್ರಷ್ಟಾಚಾರ ಮಾಡಿದ್ದೀರಾ ಜೊತೆಗೆ ಹಣವನ್ನು ತಗ ತಗೊಂಡಿದ್ದೀರಾ ಅಂತ ಹೇಳಿ ಅವರಿಗೆ ಒಂದು ಬೆದರಿಕೆ ಕೂಡ ಆಗ್ತಿದ್ದ ಜೊತೆಗೆ ನಾನೊಬ್ಬ ಬಿ ಐನ ನಿರ್ದೇಶಕನಾಗಿರುವಂತ ಆರ್ ಕೆ ದತ್ತ ಅನ್ನೋದನ್ನು ಕೂಡ ಹೇಳ್ತಿದ್ದ ಹೀಗೆ ಯಾವಾಗ ಸಿ ಬಿಬಿಐ ನಿರ್ದೇಶಕ ನಾನು ಅಂತ ಹೇಳ್ಕೊಂಡು ಬಂದು ಆಗ್ಲೇನು ಬಿ ಐನ ಕೆಲವು ಅಧಿಕಾರಿಗಳು ಕೂಡ ಅಷ್ಟೇ ಇದಕ್ಕೆ ಭಯಭೀತರಾಗ್ತಿದ್ರು ಜೊತೆಗೆ ಈ ಒಂದು ಪ್ರಕರಣದಿಂದ ನಾವು ಬಂಧ ಮುಕ್ತರಾಗಬೇಕಂದ್ರೆ ಏನ್ ಮಾಡಬೇಕು ಅಂತ ಕೇಳಿದಂತಹ ವೇಳೆಯಲ್ಲಿ ಈತ ಲಕ್ಷಾಂತರ ರೂಪಾಯಿ ಹಣಕ್ಕೆ ಕೂಡ ಬೇಡಿಕೆಯನ್ನು ಕೂಡ ಇಡ್ತಿದ್ದ ಹೀಗೆ ಬೇಡಿಕೆ ಇಟ್ಟದ್ದಂತಹ ಅನೇಕ ಅಧಿಕಾರಿಗಳು ಕೂಡ ಏನು ಆರೋಪಿ ಮೊಹಮ್ಮದ್ ಏನಿದ್ದಾನೆ ಈತನಿಗೆ ಅನೇಕ ಜನರು ಕೂಡ ಅಷ್ಟೇನೋ ಹಣವನ್ನು ಕೂಡ ಕೊಟ್ಟಿದ್ರು ಜೊತೆಗೆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ವಿ ಅನ್ನೋದನ್ನು ಕೂಡ ತಳ್ಳಿ ಆಗ್ಬೇಕು ಅಂತ ಅನೇಕರು ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ಕೊಟ್ಟಿದ್ರು ಮೊದಲನೇದಾಗಿ ಯಾವಾಗ ಈ ಒಂದು ಪ್ರಕರಣದ ಬಗ್ಗೆ ಏನು ಆ ಅಧಿಕಾರಿಗಳು ಈ ಒಂದು ರೀತಿಯನ್ನು ಪಡ್ಕೊಂಡಿದ್ರು ಏನು ಕೆಲವೊಂದು ಸಿಬಿಐ ನ ಅಧಿಕಾರಿಗಳು ಕೂಡ ಅಷ್ಟೇ ಏನು ಇದರ ಒಂದು ಅನ್ವಯ ಏನು ಸಿಬಿಐ ನ ಮೇಲಧಿಕಾರಿಗಳಿಗೆ ಗಮನಕ್ಕೆ ಕೂಡ ತರ್ತಾರೆ ಅಂದ್ರೆ ಈ ರೀತಿಯಾಗಿ ಏನು ಸಿಬಿಐ ನ ನಿರ್ದೇಶಕರೆಂದು ಹೇಳ್ಕೊಂಡಂತಹ ವ್ಯಕ್ತಿ ನಮ್ಗೆ ಅನೇಕ ಬಾರಿ ಫೋನ್ ಕಾಲ್ ಕೂಡ ಮಾಡುತ್ತಿದ್ದ ಜೊತೆಗೆ ಫೋನ್ ಕಾಲ್ ಮಾಡಿದಂತಹ ಇವರು ಕೂಡ ಅಷ್ಟೇ ಲಕ್ಷಾಂತರ ಹಣಕ್ಕೂ ಕೂಡ ಬೇಡಿಕೆ ಕೂಡ ಇಡ್ತಾನೆ ಬಂದಿದ್ದ ಅಂತ ಯಾವಾಗ ಮೇಲಿನ ಅಧಿಕಾರಿಗಳ ಬಳಿ ಇವರು ಹೇಳ್ಕೊಂಡ್ರು ಆಗಲೇನು ಸಿಬಿಐ ಇನ್ಸ್ಪೆಕ್ಟರ್ ಅವರು ಕೂಡ ಅಷ್ಟೇ ಬೆಂಗಳೂರಿನ ಅಶೋಕನ ನಗರ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನು ಕೂಡ ಕೊಡ್ತಾರೆ ಅಂದ್ರೆ ಸಿಬಿಐ ಅಧಿಕಾರಿ ಅಂತ ಹೀಗೆ ಹೇಳ್ಕೊಂಡು ಅಧಿಕಾರಿಗಳಿಂದ ಹಣವನ್ನು ಕೂಡ ಪಡ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾರೆ ಜೊತೆಗೆ ಪಿಡಬ್ಲ್ಯೂ ಡಿ ಮತ್ತು ರಾಜ್ಯ ಸರ್ಕಾರದ ಹಲವು ಅಧಿಕಾರಿಗಳ ಹೆಸರನ್ನು ಕೂಡ ಈ ಬಳಕೆ ಮಾಡಿಕೊಂಡು ಹಣವನ್ನು ಕೂಡ ಪೀಕೊಂಡು ಮುಂದಾಗ್ತಿದ್ದ ಅಂತ ಹೇಳ್ಕೊಂಡು ಬಂದಿದ್ದ ಇದರ ಬಗ್ಗೆ ಏನು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಂತಹ ಅಶೋಕ್ ನಗರ ಪೊಲೀಸರು ಕೂಡ ಅಷ್ಟೇ ಕಾರ್ಯಾಚರಣೆಗೆ ಒಂದು ವಿಶೇಷವಾದಂತಹ ಒಂದು ತಂಡವನ್ನು ಕೂಡ ರಚನೆ ಕೂಡ ಮಾಡ್ತಾರೆ ರಚನೆ ಮಾಡಿದಂತಹ ವಿಶೇಷ ತಂಡದವರು ಮೊದಲನೇದಾಗಿ ಏನು ಆರೋಪಿ ಸೈಯದ್ ಮಹಮ್ಮದ್ ಇದ್ದಾನೆ ಈತ ಯಾವೊಂದು ಮೊಬೈಲ್ ನಂಬರ್ ಇಂದ ಮೊದಲನೇದಾಗಿ ಕಾಲ್ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಕೂಡ ಮೊದಲನೇದಾಗಿ ಪೊಲೀಸರು ಪರಿಶೀಲನೆ ಕೂಡ ಮಾಡ್ತಾರೆ ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಆತ ಯಾವೆಲ್ಲ ಒಂದು ಮೊಬೈಲ್ ನಂಬರ್ ಗಳಿಂದ ಯಾವ್ಯಾವ ಅಧಿಕಾರಿಗಳಿಗೆ ಫೋನ್ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಖಚಿತವಾಗಿ ಮಾಹಿತಿಯನ್ನು ಸಂಗ್ರಹ ಮೊದಲನೇದಾಗಿ ಮಾಡ್ಕೊಂತಾರೆ ಹೀಗೆ ಮಾಹಿತಿ ಸಂಗ್ರಹಣೆ ಆದಂತ ಆರೋಪಿಯ ಒಂದು ಮೊಬೈಲ್ ಟವರ್ ಲೊಕೇಶನ್ ಅನ್ನು ಕೂಡ ಕಂಡು ಹಿಡಿತಾರೆ ಯಾವಾಗ ಈ ರೀತಿಯಂತ ಮೊಬೈಲ್ ಟವರ್ ಲೊಕೇಶನ್ ಅನ್ನ ಕಂಡಿಯಕ್ಕೆ ಹೋಗ್ತಾರೋ ಆಗ್ಲೇ ಪೊಲೀಸರಿಗೆ ಎಲ್ಲೋ ಒಂದ್ ರೀತಿಯಂತ ಒಂದು ಕೆಲವೊಂದು ತೊಂದರೆಗಳು ಕೂಡ ಆಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಆರೋಪಿ ಮೊಹಮ್ಮದ್ ಸಯ್ಯದ್ ಏನಿದ್ದಾನೆ ಈತ ಅನೇಕ ಒಂದು ಸಿಮ್ ಕಾರ್ಡ್ ಗಳನ್ನು ಸಹ ಯೂಸ್ ಮಾಡ್ತಿದ್ದ ಜೊತೆಗೆ ಇವತ್ತು ಒಂದು ಸಿಮ್ ಕಾರ್ಡ್ ಅನ್ನು ಯೂಸ್ ಮಾಡಿದಂತಹ ವೇಳೆಯಲ್ಲಿ ಬೇರೊಬ್ಬ ಅಧಿಕಾರಿಗೆ ಏನಾದರೂ ಫೋನ್ ಮಾಡಬೇಕಂದ್ರೆ ಆತ ಬೇರೊಂದು ಸಿಮ್ ಕಾರ್ಡ್ ಅನ್ನು ಕೂಡ ಅದರಲ್ಲಿ ಹಾಕೊಂಡು ಫೋನ್ ಮಾಡ್ತಿದ್ದ ಇದರ ಬಗ್ಗೆ ಪೊಲೀಸರು ಸಾಕಷ್ಟು ರೀತಿಯ ಕೆಡಿಸಿಕೊಂಡಿದ್ರು ಜೊತೆಗೆ ಒಂದು ವಿಶೇಷವಾದಂತಹ ತಂಡ ಆರೋಪಿಯನ್ನು ಹಿಡಿಲೇಬೇಕು ಮತ್ತು ನಕಲಿ ಸಿಬಿಐ ಹೆಸರಿಕೊಂಡು ಬಿಟ್ಟು ಏನು ಹಣವನ್ನು ಕೇಳ್ತಿದ್ದ ಆತನನ್ನು ಅನಾದ್ರೂ ಮಾಡಿ ಹಿಡಿಲೇಬೇಕು ಅಂತ ಒಂದು ವಿಶೇಷವಾದಂತಹ ತಂಡವನ್ನು ಕೂಡ ರಚನೆ ಮಾಡಿಕೊಂಡಿದ್ರು ಜೊತೆಗೆ ಆತ ಯಾವೊಂದು ಮೊಬೈಲ್ ನಂಬರ್ ಇಂದ ಯಾವೊಬ್ಬ ಅಧಿಕಾರಿಗೆ ಫೋನ್ ಮಾಡ್ತಾನೋ ಇಮಿಡಿಯೇಟ್ಲಿ ಆ ಒಂದು ಮೊಬೈಲ್ ನಂಬರ್ ಟ್ರೇಸ್ ಮಾಡ್ತಿದ್ರು ಜೊತೆಗೆ ಅದರ ಒಂದು ಟವರ್ ಲೊಕೇಶನ್ ಎಲ್ಲಿಂದ ಬರ್ತಿತ್ತು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಒಂದು ಸದಾ ನಿರಂತರವಾಗಿ ಒಂದು ಪರಿಶೀಲನೆ ಕೂಡ ಮಾಡ್ತಾನೆ ಬಂದಿದ್ರು ಈ ಒಂದು ವೇಳೆಯಲ್ಲಿ ಏನು ಎರಡು ದಿನಗಳ ಹಿಂದೆ ಆತ ಏನು ಜಾನ್ಸನ್ ಮಾರ್ಕೆಟ್ ನ ವ್ಯಾಪ್ತಿಯಲ್ಲಿ ಇರೋದು ಕೂಡ ಕಂಡು ಬರ್ತು ಯಾವಾಗ ಆತ ಜಾನ್ಸನ್ ಮಾರ್ಕೆಟ್ ನ ವ್ಯಾಪ್ತಿಯಲ್ಲಿ ಇದಾನೋ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿಯನ್ನು ಆಧರಿಸಿಕೊಂಡ್ರು ಆಗ್ಲೇ ಪೊಲೀಸರು ಒಂದು ವಿಶೇಷ ತಂಡದೂರು ಅಲ್ಲಿಗೆ ಹೋಗಿ ಮೊನ್ನೆ ಅಂದ್ರೆ ಎರಡು ದಿನಗಳಿಂದ ಆತನನ್ನು ಕೂಡ ಅರೆಸ್ಟ್ ಕೂಡ ಮಾಡಿರುವಂತಹದ್ದು ಅರೆಸ್ಟ್ ಮಾಡಿದಂತಹ ಬಳಿಕ ಆತನನ್ನು ಕರೆತಂದು ವಿಚಾರಣೆ ಮಾಡಿದಂತಹ ವೇಳೆಯಲ್ಲಿ ಆತ ಅನೇಕ ಒಂದು ವಿಷಯಗಳನ್ನು ಸಹ ಅಷ್ಟೇ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಬಹುದು ಅಂದ್ರೆ ಮೊದಲನೇದಾಗಿ ಆತ ಹಲವು ದಿನಗಳಿಂದಲೂ ಸಹ ಅಷ್ಟೇ ಸಿಬಿಐ ಅಧಿಕಾರಿಗಳು ಅಂತ ಹೇಳ್ಕೊಂಡು ಅಧಿಕಾರಿಗಳಿಗೆ ಫೋನ್ ಮಾಡ್ತಿದ್ದ ಜೊತೆಗೆ ಆ ಒಂದು ಸಿಬಿಐ ಅಧಿಕಾರಿಗಳಾಗಿರ್ಬೋದು ಜೊತೆಗೆ ಇನ್ನೂ ಬೇರೆ ರಾಜ್ಯ ಸರ್ಕಾರದ ಕೆಲವೊಂದು ಅಧಿಕಾರಿಗಳು ಏರಿದ್ದಾರೆ ಅವರೆಲ್ಲರಿಗೂ ಸಹ ಅಷ್ಟು ಇಂಟರ್ನೆಟ್ ಮುಖಾಂತರವಾಗಿ ಅವರ ಒಂದು ನಂಬರ್ ಅನ್ನು ಶೇಖರಣೆ ಕೂಡ ಮಾಡ್ಕೊಂತಿದ್ದ ಈಗ ಯಾವಾಗ ಇಂಟರ್ನೆಟ್ ಮುಖಾಂತರ ಸಂಗ್ರಹ ಮಾಡ್ಕೊಂತನೋ ಕೂಡಲೇ ಆ ಒಂದು ನಂಬರ್ ಫೋನ್ ಕಾಲ್ ಕೂಡ ಮಾಡುತ್ತಿದ್ದ ಫೋನ್ ಕಾಲ್ ಮಾಡಿದಂತಹ ಬಳಿಕ ಏನು ನೀವು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದೀರಾ ಜೊತೆಗೆ ನೀವು ಇದರಲ್ಲಿ ಹಣವನ್ನು ಕೂಡ ಪಡ್ಕೊಂಡಿದ್ದೀರಾ ಆಗ ಅದಕ್ಕೋಸ್ಕರ ಈ ಒಂದು ಪ್ರಕರಣದಿಂದ ನಿಮ್ಮನ್ನು ಹಿಂದೆ ಸರಿಬೇಕು ಅಂದ್ರೆ ನೀವು ನನಗೆ ಲಕ್ಷಾಂತರ ರೂಪಾಯಿ ಹಣ ಕೊಡಬೇಕು ಅಂತ ಒಂದು ಬೇಡಿಕೆಯನ್ನು ಕೂಡ ಅವರಿಗೆ ಇಡ್ತಿದ್ದ ಯಾವ ಯಾವಾಗ ಅವರು ಬೇಡಿಕೆ ಇಟ್ಟಂತಹ ಹಣವನ್ನು ಕೊಡಲ್ಲ ಅಂತ ಏನು ಐ ಅಧಿಕಾರಿಗಳು ಕೆಲವೊಬ್ರು ಬೇರೆ ಬೇರೆ ಜನತೆ ಏನಿದ್ರೆ ಅವ್ರು ಯಾವಾಗ ಆಗ್ತಿದ್ರು ಆಗ್ಲೇ ಆತ ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡಿ ನಿಮ್ಮನ್ನ ಜೈಲ್ಗೆಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಬಂದಿದ್ದ ಯಾವಾಗ ಈ ರೀತಿಯಾದಂತಹ ಒಂದು ಬೆದರಿಕೆಯನ್ನು ಹಾಕೋಕೆ ಆತ ಶುರು ಮಾಡಿದ್ನೋ ಆಗ ಅನೇಕರು ಅವನಿಗೆ ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ಕೊಡೋಕೆ ಮುಂದಾಗ್ತಾರೆ ಯಾವಾಗ ಈತನ ಒಂದು ಕಾಟ ದಿನೇ ದಿನೇ ಜಾಸ್ತಿ ಆಯ್ತಾ ಹೋಯ್ತು ಆಗ್ಲೇ ಕೆಲವೊಬ್ರು ಕೂಡ ಅಷ್ಟೇ ಇದರ ಬಗ್ಗೆ ಎಲ್ಲೋ ಒಂದ್ ರೀತಿ ಅನುಮಾನ ಕೂಡ ಬರೋದಕ್ಕೆ ಕೂಡ ಶುರುವಾಗುತ್ತೆ ಯಾವಾಗ ಈ ರೀತಿಯ ಂತಹ ಹಣವನ್ನು ಈತ ಪಡಿತಿದ್ದ ಆಗ್ಲೇ ಏನು ಕೆಲವೊಂದು ಅಧಿಕಾರಿಗಳಾಗಿರ್ಬೋದು ಜೊತೆಗೆ ಕೆಲವೊಬ್ರು ಬೇರೆ ಏನಿದ್ದಾರೆ ಇವರೆಲ್ಲರೂ ಹೋಗಿ ಸಿಬಿಐ ನ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ ಅಂದ್ರೆ ನಿಮ್ಮ ಒಂದು ಇಲಾಖೆಯಿಂದ ಅನೇಕ ಜನರು ನಮ್ಗೆ ಇಲಾಖೆಯಿಂದ ಅನೇಕ ಫೋನ್ ಕಾಲ್ ಗಳು ಕೂಡ ಬರ್ತಿದೆ ಜೊತೆಗೆ ಅವರು ಕೂಡ ಅಷ್ಟೇ ನಮಗೆ ಏನು ಲಕ್ಷಾಂತರ ಹಣ ಕೊಡಬೇಕು ಅಂತ ಈ ರೀತಿ ಬೇಡಿಕೆ ಇಡ್ತಿದ್ದಾರೆ ಅಂತಾನು ಕೂಡ ಹೇಳ್ತಾರೆ ಯಾವಾಗ ಈ ರೀತಿ ಹೇಳ್ತಾರೋ ಆಗ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಒಬ್ಬ ಸಿಬಿಐ ನ ಇನ್ಸ್ಪೆಕ್ಟರೇ ನೇರವಾಗಿ ಹೋಗಿ ಒಂದು ದೂರನ್ನು ಕೂಡ ಕೊಟ್ಟಿರ್ತಾರೆ ಈ ದೂರನ್ನು ಆಧರಿಸಿದಂತಹ ಒಂದು ಅಶೋಕ್ ನಗರ ಪೊಲೀಸರು ಕೂಡ ಅಷ್ಟೇ ಸೈಯದ್ ಅನ್ನು ಕೂಡ ಮೊಹಮ್ಮದ್ ಸೈಯದನ್ನು ಈಗ ಅರೆಸ್ಟ್ ಕೂಡ ಮಾಡಿರುವಂತಹದ್ದು ಅರೆಸ್ಟ್ ಮಾಡಿದ್ದ ಈಗಾಗಲೇ ಒಂದು ವಿಚಾರಣೆ ಕೂಡ ಮಾಡ್ತಿದ್ದಾರೆ ಜೊತೆಗೆ ಆತ ಆತನ ಮೊಬೈಲ್ ಫೋನ್ ಏನಿದೆ ಆತನನ್ನು ಅರೆಸ್ಟ್ ಮಾಡಿದಂತ ವೇಳೆ ಸಿಕ್ಕಂತಹ ಮೊಬೈಲ್ ಫೋನ್ ಅದನ್ನು ಕೂಡ ಅಷ್ಟೇ ಈಗಾಗಲೇ ಒಂದು ಪರಿಶೀಲನೆ ಮಾಡ್ತಾರೆ ಜೊತೆಗೆ ಅದರಿಂದ ಯಾವೆಲ್ಲ ಜನರಿಗೆ ಎಷ್ಟೊಂದು ಕರೆಗಳು ಹೋಗಿದೆ ಯಾವೆಲ್ಲ ಅಧಿಕಾರಿಗಳಿಗೆ ಆತ ಫೋನ್ ಮಾಡಿದ್ದೇನೆ ಯಾವ ಅಧಿಕಾರಿಗಳಿಂದ ಎಷ್ಟು ಲಕ್ಷಾಂತರ ರೂಪಾಯಿ ಹಣವನ್ನು ಆತ ಪಡೆದಿದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮುಂದಿನ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ ಮಂಜುನಾಥ್ ಮಂಜುನಾಥ್ ಪ್ರಮುಖವಾಗಿ ಈ ವ್ಯಕ್ತಿಯನ್ನ ನೋಡೋದಾದ್ರೆ ಇತರ ರಾಜ್ಯದ ಸಿಬಿ ಅಧಿಕಾರಿಗಳನ್ನ ಬೆದರಿಸ್ತಾ ಇದ್ದ ಸಿಬಿ ಅಧಿಕಾರಿ ಅಂತ ಹೇಳಿ ಮೋಸವನ್ನ ಮಾಡ್ತಾ ಇದ್ದ ಎಲ್ಲ ಒಂದ್ ಕಡೆಗೆ ಈತನ ವರ್ತನೆಯನ್ನ ನೋಡ್ತಾ ಇದ್ರೆ ಅಷ್ಟೊಂದು ಮಾಹಿತಿ ಸಿಬಿಐ ಅಧಿಕಾರಿಗಳ ಬಗ್ಗೆ ಮಾಹಿತಿ ಇರಬಹುದು ಅವರು ಯಾವ ಒಂದು ಕ್ಷೇತ್ರದಲ್ಲಿ ಯಾವ ಒಂದು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇರಬಹುದು ಜೊತೆಗೆ ಹಲವಾರು ಮಾಹಿತಿಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಈತನಿಗೆ ಪೊಲೀಸ್ ಇಲಾಖೆಯಲ್ಲಿಯೇ ಯಾರಾದರೂ ಸಹಾಯ ಮಾಡ್ತಾ ಇದ್ರ ಅಂತ ಅನುಮಾನ ಮಾಡುತ್ತೆ ಯಾಕಂದ್ರೆ ಒಬ್ಬ ವ್ಯಕ್ತಿ ಇಷ್ಟರ ಮಟ್ಟಿಗೆ ಮೋಸ ಮಾಡುವಂತಹ ನಿಟ್ಟಿನಲ್ಲಿ ಹೋಗ್ತಾನೆ ಅಂತಂದ್ರೆ ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಅಂತಹ ಅನುಮಾನಗಳು ಮೂಡುತ್ತೆ ಅಲ್ವಾ ಖಂಡಿತವಾಗಿಯೂ ಮಂಜುನಾಥ್ ಏನಂದ್ರೆ ಸಿಬಿಐ ನ ಅಧಿಕಾರಿಗಳು ಯಾವ ರೀತಿಯಲ್ಲಿ ತನಿಖೆ ಮಾಡುತ್ತಿದ್ದಾರೆ ಮತ್ತು ಯಾವೊಂದು ಕೇಸನ್ನು ಟೇಕ್ ಆಫ್ ಮಾಡಿ ತನಿಖೆ ಮಾಡ್ತಾರೆ ಅನ್ನೋದರ ಬಗ್ಗೆ ಕೂಡ ಅಷ್ಟೇ ಗೌಪ್ಯವಾಗಿ ಕೂಡ ಇಡಲಾಗಿರುತ್ತೆ ಕೆಲವೊಂದು ಮಾಹಿತಿಗಳನ್ನು ಕೂಡ ಅಷ್ಟೇ ಆದರೂ ಕೂಡ ಅಷ್ಟೇನು ಬೆಂಗಳೂರಿನ ಏನು ನಿವಾಸಿನಿ ಆಗಿರುವಂತಹ ಸೈಯದ್ ಮೊಹಮ್ಮದ್ನೆ ಈತ ಏನು ಸಿಬಿಐ ನ ಪ್ರಮುಖ ಅಧಿಕಾರಿಗಳ ಒಂದು ನಂಬರ್ ಅನ್ನು ಮೊದಲನೇದಾಗಿ ಆತ ಪಡ್ಕೊಂತಿದ್ದ ಅಂದ್ರೆ ಸಿಬಿಐ ನ ಅಧಿಕಾರಿಗಳ ಒಂದು ಮೊಬೈಲ್ ನಂಬರ್ ಆತ ಏನು ಬೇರೆ ಯಾರಿಂದಲೂ ಸಹ ಪಡ್ಕೊತಿರ್ಲಿಲ್ಲ ಆತನೇ ನೇರವಾಗಿ ಇಂಟರ್ನೆಟ್ ಗೆ ಕೂಡ ಹೋಗ್ತಿದ್ದ ಇಂಟರ್ನೆಟ್ ಗೆ ಹೋದಂತಹ ಆತ ಇಂಟರ್ನೆಟ್ ಮುಖಾಂತರವೇನು ಪ್ರಮುಖ ಒಂದು ಸಿಬಿಐ ಅಧಿಕಾರಿಗಳ ಒಂದು ನಂಬರ್ ಮೊದಲನೇದಾಗಿ ಆತ ಪಡ್ಕೊಂತಿದ್ದ ಯಾವಾಗ ನಂಬರ್ ಆಗ ಅವರ ಒಂದು ಬಯೋಡೇಟಾ ಅಂದ್ರೆ ಆ ಒಂದು ಅಧಿಕಾರಿಯ ಒಂದು ಬಯೋಡೇಟವನ್ನು ಇಂಟರ್ನೆಟ್ ಮುಖಾಂತರ ಯಾವಾಗ ಒಂದು ಕೆಲಸಕ್ಕೆ ಸೇರ್ಕೊಂಡ ಜೊತೆಗೆ ಈಗ ಆತ ಯಾವ ಒಂದು ಪೋಸ್ಟ್ ನಲ್ಲಿ ಕೂಡ ಆತ ಕಲೆಕ್ಟ್ ಮಾಡ್ತಿದ್ದ ಜೊತೆಗೆ ಆತ ಒಂದು ಅಧಿಕಾರಿ ಏನಿದೆ ಆತ ಯಾವ್ದಾದ್ರು ಒಂದು ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾನ ಏನು ಅನ್ನೋದ್ರ ಬಗ್ಗೆ ಕೂಡ ಆತ ಎಲ್ಲಾ ಒಂದು ಮಾಹಿತಿಯನ್ನು ಕೂಡ ಮೊದಲನೇದಾಗಿ ಲಭ್ಯ ಶೇಖರಣೆ ಕೂಡ ಮಾಡ್ಕೊಂತಿದ್ದ ಯಾವಾಗ ಈ ರೀತಿಯಾದಂತಹ ಮಾಹಿತಿಗಳನ್ನು ಆತ ಶೇಖರಣೆ ಮಾಡ್ಕೊಂತ ಆತನ ಬಯೋಡೇಟಾ ಜೊತೆಗೆ ಆತನ ವಿಷಯಗಳೆಲ್ಲವನ್ನೂ ಸಹ ಅಷ್ಟೇ ತಿಳ್ಕೊಂಡು ಆದಿದ್ದಂತ ಬಳಿಕ ಆತ ಇನ್ನು ತನ್ನದೇ ಆದಂತಹ ಒಂದು ಮೊಬೈಲ್ ನಿಂದ ಆ ಒಂದು ಅಧಿಕಾರಿಗೆ ಕೂಡ ಮೊದಲನೇದಾಗಿ ಆತ ಫೋನ್ ಮಾಡ್ತಿದ್ದ ಫೋನ್ ಮಾಡಿದಂತ ಆತ ಆ ಒಂದು ಅಧಿಕಾರಿಯ ಒಂದು ಬಯೋಡೇಟಾ ಜೊತೆಗೆ ಆತ ಯಾವೆಲ್ಲ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಜೊತೆಗೆ ಆ ನೀವು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಹಣವನ್ನು ಸಹ ಅವರಿಂದ ಪಡ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ನನ್ನ ಮಾಹಿತಿ ಇದೆ ಜೊತೆಗೆ ನನ್ನ ಜೊತೆ ಸಾಕ್ಷ್ಯಾಧಾರಗಳು ಕೂಡ ಇದೆ ಇದರ ಬಗ್ಗೆ ನೀವೇನಾದ್ರೂ ಹಣ ಕೊಡಲಿಲ್ಲ ಅಂತ ಪಕ್ಷದಲ್ಲಿ ಇದನ್ನ ನಿಮ್ಮ ಮೇಲೆ ಗಂಭೀರವಾಗಿ ಮತ್ತು ಕಾನೂನು ಅಡಿಯಲ್ಲಿ ಶಿಕ್ಷೆಯನ್ನು ಕೂಡ ಕೊಡ್ತೀನಿ ಅನ್ನೋದನ್ನು ಕೂಡ ಹೇಳ್ತಿದ್ದ ಕೆಲವು ಅಧಿಕಾರಿಗಳಿಗೆ ಸಿಬಿಐ ಅಧಿಕಾರಿ ಅಂತ ಹೇಳ್ಕೊಂಡು ಇನ್ನೂ ಕೆಲವು ಅಧಿಕಾರಿಗಳಿಗೆ ಸಿಬಿಐ ನಿರ್ದೇಶಕರಾಗಿರುವಂತಹ ಆರ್ ಕೆ ದತ್ತ ನಾನು ಅಂತಾನೂ ಕೂಡ ನೇರವಾಗಿ ಫೋನ್ ಮುಖಾಂತರ ಕೂಡ ಹೇಳ್ತಿದ್ದ ಯಾವಾಗ ಸಿಬಿಐ ನ ನಿರ್ದೇಶಕ ನಾನು ಅಂತ ಹೇಳಿದ್ರು ಆಗ ಎಷ್ಟು ಅಧಿಕಾರಿಗಳು ಕೂಡ ಭಯ ಪಡ್ತಿದ್ರು ಜೊತೆಗೆ ಆ ಏನು ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕೋಕೆ ನಾನು ಎಷ್ಟು ಹಣ ಬೇಕೋ ಎಷ್ಟು ಹಣ ನಾವು ಕೊಡ್ತೀವಿ ಈ ಒಂದು ಪ್ರಕರಣವನ್ನು ಬೆಳಕಿಗೆ ತರಬೇಡಿ ಅನ್ನೋದನ್ನು ಕೂಡ ಅಷ್ಟೇ ಅನೇಕರು ಕೂಡ ಹೇಳ್ಕೊಂಡೇ ಬಂದಿದ್ರು ಯಾವಾಗ ಎಲ್ಲಾ ಒಂದು ರೀತಿಯಂತ ಕಾರ್ಯಗಳು ದಿನೇ ದಿನೇ ಹೆಚ್ಚಾಗ್ತಾ ಹೋಯ್ತು ಆಗ್ಲೇ ಏನು ಸಿಬಿಐ ನ ಒಳಗೆ ಇರುವಂತಹ ಅಧಿಕಾರಿಗಳು ಕೂಡ ಅಷ್ಟೇ ಮೊದಲನೇದಾಗಿ ಒಂದು ಅನುಮಾನ ಕೂಡ ಉಂಟಾಗುತ್ತೆ ಯಾಕಂದ್ರೆ ಈ ಅಂತ ಒಬ್ಬರಾದ ಮೇಲೆ ಒಬ್ಬರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ಬಹುತೇಕ ಒಂದು ಕೈವಾಡ ಇರಬಹುದಾ ಈ ಒಂದು ಕೃತ್ಯದಲ್ಲಿ ಅನ್ನೋದು ಕೂಡ ಮೊದಲನೇದಾಗಿ ಅಧಿಕಾರಿಗಳಿಗೆ ಒಂದು ಅನುಮಾನ ಕೂಡ ಶುರುವಾಗುತ್ತೆ ಯಾವಾಗ ಈ ರೀತಿಯ ಅನುಮಾನ ಬಂತು ಆಗ್ಲೇನು ಅಧಿಕಾರಿಗಳು ಕೂಡ ಅಷ್ಟೇ ಒಂದಾಗಿ ಒಂದು ಬೆರೆತು ಒಂದು ಮಾತುಕತೆ ಕೂಡ ನಡೆಸುತ್ತಾರೆ ಜೊತೆಗೆ ಯಾರು ಇರಬಹುದು ಅನ್ನೋದ್ರ ಬಗ್ಗೆ ಕೂಡ ಮೊದಲನೇ ಅನುಮಾನವನ್ನು ಕೂಡ ವ್ಯಕ್ತಪಡಿಸುತ್ತಾರೆ ಇದಾದಂತಹ ಬಳಿಕ ಏನು ಸಿಬಿಐ ನ ಸಹ ಸೇರಿ ನೇರವಾಗಿ ಏನು ಅಶೋಕ್ ನಗರ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನು ಕೂಡ ಕೊಡ್ತಾರೆ ಅಂದ್ರೆ ಹಲವು ದಿನಗಳಿಂದ ಸಹ ಅಷ್ಟೇ ಸಿಬಿಐ ಇರುವಂತ ಎಲ್ಲ ಅಧಿಕಾರಿ ಈ ಅಂತ ಕರೆ ಬರ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಆಧರಿಸಿದಂತಹ ಮಂಜುನಾಥ್ ಆರ್ಯ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಈಗ ಚಿಕ್ಕ ಬ್ರೇಕ್ ಬ್ರೇಕ್ನ ಬಳಿಕ ಜನಶ್ರೀ